ಪವನಕ್ಕೂ ಏನು ಕೆಲಸ ಮಾಡಬೇಕಾಗಿಲ್ಲ. ಅದೇ ಕಾರಣಕ್ಕೆ ಸೌರ್ಯ ಅಂದರೆ ಸೂರ್ಯನ ಶಕ್ತಿಗೂ ನಾವು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಟೆಕ್ನಾಲಜಿಗೆ ಅಲ್ಲಿ ಉತ್ಪಾದನೆ ಮಾಡೋರು ಕೊಡಬೇಕಾಗಿತ್ತು. ಅದನ್ನು ತಯಾರು ಮಾಡೋರು ಒಂದು ರೇಟ್ ಫಿಕ್ಸ್ ಮಾಡಿದರು. ಆ ರೇಟ ಇವರು ತಮ್ಮದ್ರಲ್ಲಿ ಸೇರಿಸಿ ಭಾರತದಲ್ಲಿ ಒಂದು ಹೆಚ್ಚಿನ ರೇಟ್ ಫಿಕ್ಸೇಷನ್ ಮಾಡಲಿಕ್ಕೆ ಹೊರಟಾಗ ಪ್ರೈವೇಟ್ ಕಂಪ್ನಿಗಳು ತೊಗೊಳ್ಳಿಲ್ಲ. ಯಾಕಂದರೆ ಇದರಿಂದ ನಮ್ಗೆ ಲಾಸ್ ಆಗ್ತದೆ ಮತ್ತು ಜನ ಕೊಂಡುಕೊಳ್ಳೋದಿಲ್ಲ ವಿದ್ಯುತ್ತಿನಂತರ. ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಸರ್ಕಾರಗಳೇ ಟ್ರಿಪ್ಗೆ ಹಾಕೊಂಡು ತಿಳ್ಕೊಂಡು ಈ ದೇಶದ ಅನೇಕ ರಾಜ್ಯ ಸರ್ಕಾರಗಳಿಗೆ ಈ ಕೆಲಸ ಹಚ್ಚಿದ್ರು. ಆ ರಾಜ್ಯ ಸರ್ಕಾರ ಸಿಗಬೇಕಾಗಿ ಯಾರಿಗಾಗಿ ಸಿಗೋದು? ರಾಜಕಾರಿಗಳು ಸಹಿ ಮಾಡೋರು ಅಷ್ಟೇ. ಆದರೆ ಸಹಿ ಮಾಡೋದು ರೆಡಿ ಮಾಡೋರು ಕಾನೂನು ತಮಗೆ ಹೆಂಗೆ ಬೇಕಂಗೆ ಹೊರಳಿಸಿ ಬರೆಯುವಂಥವ್ರು ಯಾರಪ್ಪ? ಅಧಿಕಾರ ಶಾಹಿ ವರ್ಗ. ಆ ಅಧಿಕಾರ ಶಾಹಿ ವರ್ಗಕ್ಕೆ ಈಗ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಇವರು ಲಂಚ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಅನೈತಿಕವಾದದ್ದು ಮತ್ತು ಇಲ್ಲಿಗಲ್ಲ ಅಂತ ವ್ಯವಹಾರ ಆಗಿದೆ ಅಂತ ಕೂಡ ಅದನ್ನು ವಾರಂಟ್ ಹೊರಡಿಸಿದ್ದಾರೆ. ಇನ್ನು ಮುಂದೆ ಏನು ಅಂತ ಈಗಂತೂ ಅವರು ಅಲ್ಲಗಳೆದ ಆರೋಪ ಮಾಡಿದ್ದಾರೆ. ಇದು ಇದೊಂದು ಹಿಂಡಿಯನ್ ಬರ್ಕ್ ಆಗೋದಾ ಅಥವಾ ನಿಶ್ಚಿತವಾಗಿಯೂ ಇದ್ರ ಮೇಲೆ ಆ್ಯಕ್ಷನ್ ಆಗೋದಾ ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ. ಇದಕ್ಕೆ ನೇರಾನೇರವಾಗಿ ನಮ್ಮ ಇಂಡಿಯಾ ಘಟಬಂಧನದ ಮುಖ್ಯಸ್ಥರು ರಾಹುಲ್ ಗಾಂಧಿ ಅವರು ಅವ್ರು ಇನ್ನುಳಿದವರು ಸಹ ನೇರವಾಗಿ ಹೇಳಿದ್ದಾರೆ ಇಲ್ಲೇನು ಆ್ಯಕ್ಷನ್ ಆಗುವುದಿಲ್ಲ ಇಂಡಿಯಾದೊಳಗೆ. FBI ಇದವರು ಅಥವಾ ಅಲ್ಲಿಯ ನ್ಯಾಯಾಂಗಗಳನ್ನ ಇವ್ರನ್ನ ಹಿಡಿಬೋದಷ್ಟ. ಹೀಗಾಗಿ ಇವತ್ತು ಅದಾನೆ ಅವರಿಗೆ ಅಮೆರಿಕಕ್ಕೆ ಹೋಗೋದಾಗಿರ್ಬೋದು ಇನ್ನೊಂದುಗಳು ಹೋಗೋದಾಗಿರ್ಬೋದು ವ್ಯವಹಾರ ಮಾಡೋದಾಗಿರ್ಬೋದು ಕೊಳ್ಳೋದು ತೆಗೆದುಕೊಳ್ಳೋದು ವ್ಯವಹಾರಗಳಾಗಿರ್ಬೋದು ಎಲ್ಲದಕ್ಕೂ ಅಡ್ಡಗಾಲಾಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಂಡಿಯಾದಲ್ಲಿ ಅವ್ರು ಮಾಡ್ತಾರೆ, ಬಟ್ ಇನ್ನುಳಿದ ದೇಶಗಳ ಜೊತೆಗೆ ಇನ್ನಷ್ಟು ಒಂದು ಸಾಗರೋತ್ತರವಾದಂತಹ ಒಂದು ವ್ಯವಹಾರ ಮಾಡಬೇಕು, ಇನ್ನಷ್ಟು ಇಂಟರ್ನ್ಯಾಷನಲ್ ಬೆಳಿಬೇಕು ಅಂತ ಆಸೆ ಇದ್ದಿದ್ದಕ್ಕೆ ಇವತ್ತು ಕೊಡ್ಲಿ ಏಟು ಬಿದ್ದಂಗೆ ಆಗಿದೆ ನಮ್ಮ ಈ ಒಂದು ಅದಾನಿ ಮತ್ತು ಅವ್ರ ಗ್ರೂಪ್ಗೆ. ಈ ಸಂದರ್ಭದಲ್ಲಿ ಅದಾನಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಮತ್ತು ಮೋದಿ ಅವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದು ಭಾಳ ಮಹತ್ವದ್ದದ. ಯಾಕಂದರೆ ಸ್ವತಃ ಅಮೇರಿಕ ಇವತ್ತು ಮಿತ್ ಫ್ರೆಂಡ್, ಈಗ ಟ್ರಂಪ್ ಇದ್ದವರು ಟ್ರಂಪನ್ನು ಗೆದ್ದಿದ್ದಾರೆ ಅಮೆರಿಕದಲ್ಲಿ, ಅವ್ರು ಭೇಟಿ ಆಗೋದು ಇಷ್ಟರಲ್ಲಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸಮಸ್ಯೆ ಎದ್ದಿದ್ದು ಮಾತ್ರ ಒಂದು ರೀತಿಯಿಂದ ಏನಾಗಿದೆಪ್ಪ ಅಂದರೆ ಮೋದಿಯವರಿಗೆ ಒಂದು ಹಿಂಬಡ್ತದಂಗಾಗ್ಯದ, ಜೊತೆಗೆ ಅದಾನಿಯವರಿಗೂ ಏನಾಗಬಹುದು ಅನ್ನೋಂಥ ಒಂದು ಭಯನೂ ನಿಧಾನಕ್ಕೆ ಶುರುವಾಗ್ಯದ. ಯಾಕಂತಂದರೆ ಸಣ್ಣ ಆರೋಪ ಅಲ್ಲ ಇದು, ಭಾಳ ದೊಡ್ಡ ಆರೋಪ. ಈ ಆರೋಪದಿಂದಾಗಿ ಅದಾನಿಯವರ ಒಂದು ಏನು ಕ್ರೆಡಿಬಿಲಿಟಿ ಅದಲ್ಲ ಇಂಟರ್ನ್ಯಾಷನಲಿ ಅದು ಭಾಳ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಇಲ್ಲೂ ನಮ್ಮ ಮಾರ್ಕೆಟ್ದಲ್ಲೂ ಶೇರ್ ಮಾರ್ಕೆಟ್ದಲ್ಲೂ ಭಾಳ ದೊಡ್ಡ ಹೊರತು ಬೀಳು, ಈಗ ಬಿದ್ದದ ಬೀಳು ಸಾಧ್ಯತೆಗಳಿದ್ದಾವೆ. ನೋಡೋರು ಇದು ಯಾವ ರೂಪ ಪಡೀತದೆ ಅಂತೇಳಿ, ಬಟ್ ಇವ್ರನ್ನ ಜೈಲಿಗೆ ಹಾಕಬೇಕು ಅನ್ನೋದು ಬೇಡಿಕೆಯನ್ನು ಈಗಾಗಲೇ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇಟ್ಟಿದ್ದಾರೆ. ಆದರೆ ಜೈಲಿಗೆ ಇವರು ಹಾಕುವುದಿಲ್ಲ ಮೋದಿಯವ್ರಂತ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದರೆ ಅವರಿಬ್ಬರು ಒಬ್ಬರೊಬ್ಬರು ಮಿತ್ರರದಾರ, ಒಬ್ಬರ ಕೈ ಒಬ್ಬರ ಕೈಯಲ್ಲದ, ಒಬ್ಬರು ಜುಟ್ಟಿನ ಒಬ್ಬರ ಕೈಯಲ್ಲದ. ಹೀಗಾಗಿ ಯಾಕೆಂದರೆ ಎಲ್ಲ ಕೆಲಸ ಮಾಡೋದು ನಮ್ಮ ಮೋದಿಯವರ ಒಂದು ಪ್ರಧಾನಿಯಾಗಿ ಉಳಿಸಲುವಾಗಿ ಅಥವಾ ಅಧಿಕಾರಕ್ಕೆ ಮಾಡ್ತಿರ್ತಾರೆ ಇವರು ಅದಾನಿಯವರು ಅಂತೇಳಿ ಮತ್ತೊಮ್ಮೆ ಇವರಿಬ್ಬರು ಒಂದನ ಅಣ್ಣದೆರಡು ಮುಖಗಳು ಅಂತೇಳಿ ಅದಕ್ಕೆ ಒಂದು ಸಾಯಂ ತೆಗೆದುಕೊಂಡು ಹೇಳಿದ್ದಾರೆ. ಹೀಗಾಗಿ ಅದಾನಿಯವರ ಮೇಲಿನ ಈ ಲಂಚದ ಆರೋಪ ಎಷ್ಟು ಮಟ್ಟಿಗೆ ಸಿದ್ಧ ಆಗ್ತದೆ, ಇನ್ ಫ್ಯೂಚರ್ದಲ್ಲಿ ಯಾವ ರೀತಿಯಿಂದ ಹೊರಗೆ ಬರ್ತಾರೆ ನಮ್ಮ ಇವರು ಅದಾನಿಯವರು ಮತ್ತು ಮೋದಿಯವರು ಅನ್ನೋದು ಅಷ್ಟೇ ಕುತೂಹಲಕರ ಆದಂಥ ಸಂಗತಿ ಆಗಿದೆ. ಇದು ಇವತ್ತು ಮತ್ತು ಮುಂದಿನ ದಿನಗಳಲ್ಲಿ ದಿನನಿತ್ಯ ನಡೆಯುತ್ತೆ ಒಂದು ಚರ್ಚೆ ಆಗ್ಬೋದು, ಮತ್ತಷ್ಟು ನೋಡೋರು ಮುಂದಿನ ದಿನಗಳಲ್ಲಿ ಅಥವಾ ಇದೇ ದಿನವೂ ಆಗ್ಬೋದು. ಏನೇ ಡೆವಲಪ್ ಆಗ್ತವೆ ಅದರ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆಗೆ ನಾನು ಕಾಣಿಸ್ಕೊಳ್ತಾ ಇರ್ತೀನಿ. ಇದು ಹೇ ಸೀತಾರಾಮ್ ದ ಮೂಲ ರೂಪ ಒಂದು ನೋಡಿದಂಥ ವಿಷಯಗಳನ್ನ ನಿಮ್ಮೊಂದಿಗೆ ಇಟ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕಾಗಿದ್ದು, ಇದು ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ